ಹಾಯ್ ಫ್ರೆಂಡ್ಸ್, ಮಲ್ನಾಡ್ ರೆಸಿಪಿಗೆ ಸ್ವಾಗತ. ಇವತ್ತು ನಾವು ಮಸಾಲೆ ದೋಸೆಗೆ ಹಾಗೆ ದೋಸೆಗೆಲ್ಲ ಮಾಡುವಂತಹ ಆಲೂಗಡ್ಡೆ ಪಲ್ಯವನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ. ತುಂಬ ಟೇಸ್ಟಿ ಆದಂಥ ಹಾಗೆ ಸಿಂಪಲ್ ಆದಂತಹ ಒಂದು ರೆಸಿಪಿ. ಬನ್ನಿ, ಮಾಡೋದು ಹೇಗೆ ಅಂತ ನೋಡೋಣ. ಮೊದಲನೇದಾಗಿ ಒಂದು ಕಡಾಯಿ ಇಟ್ಕೊಂಡು, ಕಡಾಯಿ ಬಿಸಿಯಾಗ್ತಿದ್ದಂಗೆ 2 ಟೇಬಲ್ಸ್ಪೂನು ಎಣ್ಣೆ ಹಾಕ್ಕೊಳ್ಳೋಣ. ಹಾಗೆ ಅದಕ್ಕೆ 1/2 ಟೀಸ್ಪೂನು ಸಾಸಿವೆ, ಹಾಗೆ 1/4 ಟೀಸ್ಪೂನು ಜೀರಿಗೆ, ಹಾಗೆ 1 ಟೀಸ್ಪೂನು ಕಡಲೆಬೇಳೆ, ಹಾಗೆ 1 ಟೀಸ್ಪೂನು ಉದ್ದಿನಬೇಳೆಯನ್ನು ಕೂಡ ಸೇರಿಸಿಕೊಂಡು ನೀಟಾಗಿ ಉದ್ದಿನಬೇಳೆ ಮತ್ತು ಕಡಲೆಬೇಳೆ ಕೆಂಪಾಗೋ ತನಕ ಮೀಡಿಯಂ ಫ್ಲೇಮಲ್ಲಿ ಈ ರೀತಿ ಫ್ರೈ ಮಾಡಿಕೊಳ್ಳಿ. ನಿಧಾನ ಉರಿಯಲ್ಲೇ ಇಷ್ಟು ಕೆಂಪಾದರೆ ಸಾಕು ನೋಡಿ. ಇವಾಗ ಇದಕ್ಕೆ ನಿಮಗೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿಮೆಣಸಿನಕಾಯನ್ನ ಸೇರಿಸ್ಕೊಳ್ಳಿ. ನಾನು 3 ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು 3 ಮೀಡಿಯಂ ಗಾತ್ರದ ಈರುಳ್ಳಿಯನ್ನು ಉದ್ದುದ್ದವಾಗಿ ಹೆಚ್ಚಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಒಗ್ಗರಣೆಗೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಉಪ್ಪನ್ನು ಸೇರಿಸ್ಬಿಟ್ಟು ಫ್ರೈ ಮಾಡ್ಕೊಳ್ಳೋದ್ರಿಂದ ಈರುಳ್ಳಿ ಬೇಗ ಕಲರ್ ಚೇಂಜ್ ಆಗುತ್ತೆ. ಹಾಗೆ ಈರುಳ್ಳಿಗೂ ಕೂಡ ಉಪ್ಪು ಹಿಡಿದ್ಬಿಟ್ಟು ತಿನ್ನಬೇಕಾದ್ರೆ ರುಚಿಯಾಗುತ್ತೆ ನೋಡಿ. ಈ ರೀತಿ ಬಿಡಿ ಬಿಡಿ ಆಗೋ ತನಕ ಮೀಡಿಯಂ ಫ್ಲೇಮಲ್ಲೇ 1 ರಿಂದ 1.5 ನಿಮಿಷ ಈ ರೀತಿ ಫ್ರೈ ಮಾಡ್ಕೊಳ್ಳಿ. ಈರುಳ್ಳಿ ನೀವು ಸಣ್ಣ ಸಣ್ಣದಾಗಾದರೂ ಹೆಚ್ಕೊಳ್ಬೋದು, ಈ ರೀತಿ ಉದ್ದುದಾಗಾದರೂ ಹೆಚ್ಕೊಳ್ಬೋದು. ಇದಕ್ಕೆ 1 ಪಿಂಚಷ್ಟು ಇಂಗನ್ನು ಸೇರಿಸ್ಕೊಳ್ಳೋಣ. ಹಾಗೆ 1/2 ಇಂಚಷ್ಟು ಹಸಿ ಶುಂಠಿಯನ್ನು ಸಣ್ಣದಾಗಿ ಸೇರಿಸ್ಕೊಳ್ಳೋಣ ಹೆಚ್ಚಿಬಿಟ್ಟು. ಹಾಗೆ 1/2 ಎಲೆಯಷ್ಟು ಕರಿಬೇವು ಸೊಪ್ಪು, 1/4 ಟೀಸ್ಪೂನಷ್ಟು ಅರಶಿನದ ಪುಡಿಯನ್ನು ಕೂಡ ಸೇರಿಸ್ಕೊಂಡು ನೀಟಾಗಿ ಈ ರೀತಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು ನೋಡಿ. ಈರುಳ್ಳಿ ಜಾಸ್ತಿ ಹಾಕ್ಕೊಳ್ಬೇಕು ಈ ಪಲ್ಯಗೆ, ಚೆನ್ನಾಗಿರುತ್ತೆ ನೋಡಿ. ಈ ರೀತಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ತುಂಬ ರೋಸ್ಟ್ ಆಗೋದು ಬೇಡ, ಲೈಟಾಗಿ ಫ್ರೈ ಆದರೆ ಸಾಕು. ಇವಾಗಿಲ್ಲಿ ನಾನು ಮೊದಲೇ 1/2 ಕೆಜಿಯಷ್ಟು ಆಲೂಗಡ್ಡೆಯನ್ನು ಒಂದು ಕುಕ್ಕರಲ್ಲಿ 3 ವಿಸಲ್ ಕೂಗಿಸ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಇವಾಗ ಬೇಯಿಸಿಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಈ ರೀತಿ ಕೈಯಲ್ಲೇ ಕಿವುಚ್ಕೊಳ್ಳೋಣ. ಮೆತ್ತಗಾದರೂ ಕಿವುಚ್ಕೊಳ್ಬೋದು, ಸ್ವಲ್ಪ ದೊಡ್ಡ ದೊಡ್ಡದಾಗಿ ಪೀಸ್ ಉಳಿಯೋ ಥರನಾದರೂ ಕಿವುಚ್ಕೊಳ್ಬೋದು. ಇವಾಗ ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸ್ಕೊಳ್ಳೋಣ. ಒಗ್ಗರಣೆಗೂ ಉಪ್ಪು ಹಾಕ್ಕೊಂಡಿದ್ದೀರಾ ನೋಡಿಕೊಂಡು ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಹೋದರೆ ಆಯಿತು. ನಿಮಗೆ ಆಲೂಗಡ್ಡೆ ಪೀಸ್ ಹಾಗೆ ಬೇಕು ಅಂದರೆ ಜಸ್ಟ್ ಒಂದು ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲ ಮೆತ್ತಗಿರಬೇಕು ಪಲ್ಯ ಅಂತ ಹೇಳಿದ್ರೆ ಈ ರೀತಿ ನೋಡಿ, ನಾನು ಸೌಟಲ್ಲಿ ಯಾವ ರೀತಿ ಮ್ಯಾಶ್ ಮಾಡ್ತೀನೋ ಆ ರೀತಿ ಕಲಿಸ್ಕೊಳ್ಬೇಕು. ನೀಟಾಗಿ ಈ ರೀತಿ ಮ್ಯಾಶ್ ಮಾಡಿ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ನೀರನ್ನು ಚುಮುಕ್ಸ್ಕೊಳ್ತಾ ಇದ್ದೀನಿ. ಜಾಸ್ತಿ ನೀರು ಹಾಕ್ಬಾರ್ದು, ಇಷ್ಟೇ ನೀರು ಸಾಕು. ನೀರು ಹಾಕಿದಮೇಲೆ ಒಂದ್ಸರಿ ಎಲ್ಲ ಕಡೆ ನೀರು ಹಿಡಿಯೋ ರೀತಿ, ಬೆರೆತ್ಕೊಳ್ಳೋ ರೀತಿ ಮಿಕ್ಸ್ ಮಾಡಿ ಇವಾಗ ಲಿಡ್ಡನ್ನು ಕ್ಲೋಸ್ ಮಾಡಿ ಸಿಮ್ಮಲ್ಲಿ 1 ನಿಮಿಷ ಬೇಯಿಸ್ಕೊಂಡ್ರೆ ಸಾಕು. ಆ ಒಗ್ಗರಣೆ ಫ್ಲೇವರೆಲ್ಲ ಆಲೂಗಡ್ಡೆಗೆ ಹಿಡಿಬೇಕಷ್ಟೆ, ಜಾಸ್ತಿ ಹೊತ್ತು ಬೇಯಿಸ್ಕೊಳ್ಬಾರ್ದು ನೋಡಿ. 1 ನಿಮಿಷ ಆಗಿದೆ, ನೀಟಾಗಿ ಒಗ್ಗರಣೆ ಫ್ಲೇವರೆಲ್ಲ ಆಲೂಗಡ್ಡೆಗೆ ಹಿಡಿದಿರುತ್ತೆ. ಇಷ್ಟಾದರೆ ಸಾಕು, ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಇದಕ್ಕೆ 1 ಟೇಬಲ್ಸ್ಪೂನಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಹೆಚ್ಚಿರೋದು, ಹಾಗೆ 1/2 ಟೀಸ್ಪೂನಷ್ಟು ನಿಂಬೆಹಣ್ಣಿನ ರಸವನ್ನು ಕೂಡ ಸೇರಿಸಿಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಾನು ಈ ಪಲ್ಯಗೆ ಟೊಮೆಟೊ ಹಾಕಿಲ್ಲ. ಟೊಮೆಟೊ ಹಾಕಿದರೆ ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳೋ ಏನು ಅವಶ್ಯಕತೆ ಇಲ್ಲ. ಟೊಮೆಟೊ ಹಾಕದೇ ಇರೋ ಕಾರಣಕ್ಕೆ ನಿಂಬೆಹಣ್ಣಿನ ರಸ ಹಾಕ್ಕೊಂಡಿದ್ದೀನಿ ನೋಡಿ. ಇವಾಗ ಫ್ಲೇಮ್ ಆಫ್ ಮಾಡಿ ಸರ್ವ್ ಮಾಡಿಕೊಂಡ್ರೆ ಆಯಿತು. ಯಾವುದೇ ದೋಸೆಗಾದರೂ ನೀವು ಈ ರೀತಿ ಪಲ್ಯವನ್ನು ಮಾಡ್ಕೊಳ್ಬಹುದು. ಮಸಾಲೆ ದೋಸೆಗಂತೂ ತುಂಬ ಚೆನ್ನಾಗಿರುತ್ತೆ. ಈ ರೆಸಿಪಿ ಇಷ್ಟ ಆಯಿತು ಅಂತ ಹೇಳಿದರೆ ಒಂದು ಲೈಕ್ ಮಾಡಿ, ಹಾಗೆ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.